ನಮಸ್ಕಾರ, ನ್ಯೂಸ್ ಎಟ್ ಫೋರ್ಗೆ ಸ್ವಾಗತ. ನಾನು ನವಿತಾ ಜೈನ್. ಇಡೀ ಸಿಡಿ ಪ್ರಕರಣವೇ ಉಲ್ಟಾ ಆಗತ್ತಾ? ಸಿಡಿ ಕೇಸ್ಗೆ ಇವತ್ತು ದೊಡ್ಡ ತಿರುವು ಸಿಗುವಂತಹ ಚಾನ್ಸಸ್ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಸಂಜೆ 5 ಗಂಟೆಗೆ ರಮೇಶ್ ಜಾರಕಿಹೊಳಿ ಅವರು ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ಯಾವೆಲ್ಲ ವಿಚಾರಗಳನ್ನ ಆ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ಯಾವುದನ್ನ ರಿಲೀಸ್ ಮಾಡ್ತಾರೆ ಅನ್ನುವಂತಹ ಕುತೂಹಲ ಈಗ ಇದೆ. ಸೊ ಸಂಜೆ 5 ಗಂಟೆಗೆ ರಮೇಶ್ ಜಾರಕಿಹೊಳಿ ಅವರ ಸುದ್ದಿಗೋಷ್ಠಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಸಿಡಿ ಕೇಸ್ನಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆ ಆಗತ್ತೆ, 4-6 ಗಂಟೆಗೆ ಆ ಬೆಳವಣಿಗೆ ಅಂತ ಹೇಳಿದ್ರು ಮಾಜಿ ಮಂತ್ರಿ. ಸೊ ಸಂಜೆ 5 ಗಂಟೆಗೆ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಜೊತೆಗೆ ನಿನ್ನೆ ಸಾಕಷ್ಟು ಮಾತುಗಳನ್ನ ಹೇಳಿದ್ರು ಅವರು, FIR ಅಲ್ಲ 302 ಕೇಸ್ ಹಾಕಿದ್ರು ನಾನು ಹೆದರೋನಲ್ಲ ಅಂತ. ಇವತ್ತು ದೊಡ್ಡ ಮಟ್ಟದ ಬೆಳವಣಿಗೆಯನ್ನ ನೋಡಿ ಅಂತ ಹೇಳಿದ್ರು ರಮೇಶ್ ಜಾರಕಿಹೊಳಿ. ಸಂಜೆ 5 ಗಂಟೆಗೆ ಸದಾಶಿವನಗರದ ಮನೆಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಸೊ ಏನ್ ಹೇಳ್ತಾರೆ ಈಗಾಗಲೇ ನಾವು ನೋಡ್ತಾ ಇದೀವಿ. ಬೆಳಗ್ಗೆನಿಂದಲೂ ಕೂಡ SIT ಅವರು ಈಗಾಗಲೇ ಸಿಡಿ ಲೇಡಿಯ ಪೋಷಕರ ವಿಚಾರಣೆ ಮಾಡ್ತಾ ಇದ್ದಾರೆ. ತಂದೆಯ ವಿಚಾರಣೆ ಮುಕ್ತಾಯಗೊಂಡಿದೆ, ತಾಯಿ ಮತ್ತು ಸಹೋದರರ ವಿಚಾರಣೆ ನಡೀತಾ ಇದೆ. ಸೊ ಅವರು ಮಾತನಾಡುವ ಸಾಧ್ಯತೆ ಇದೆಯಾ, ಅವರು ಏನ್ ಹೇಳುವಂತಹ ಸಾಧ್ಯತೆ ಇದೆ? ಜೊತೆಗೆ ಈಗ ಇರುವಂತಹ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಆಕೆಯ ಪೋಷಕರು ಕೂಡ ಇರ್ತಾರ? ಹೀಗೆ ಸಾಕಷ್ಟು ಕುತೂಹಲ ಇದೆ. ಈಗಾಗಲೇ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ ಸಿಡಿ ಲೇಡಿಯ ಪೋಷಕರು. ತಂದೆಯ ವಿಚಾರಣೆಯನ್ನ ಈಗಾಗಲೇ ಮುಗಿಸಿ ಆಗಿದೆ, ಆದ್ರೆ ಆ ನಂತರ ಏನಾಗುತ್ತೆ? 5 ಗಂಟೆಗೆ ಜಾರಕಿಹೊಳಿ ಅವರ ಸುದ್ದಿಗೋಷ್ಠಿ ಇದೆಯಲ್ಲ, ಆ ಸುದ್ದಿಗೋಷ್ಠಿಯಲ್ಲಿ ಯಾವ ವಿಚಾರವನ್ನ ಅವರು ಬಹಿರಂಗಪಡಿಸ್ತಾರೆ, ಯಾರ ಹೆಸರನ್ನ ಹೇಳ್ತಾರೆ, ಅಥವಾ ಯಾವುದಾದ್ರು ಆಡಿಯೋವನ್ನ ರಿಲೀಸ್ ಮಾಡ್ತಾರಾ, ವಿಡಿಯೋವನ್ನ ಕೊಡ್ತಾರಾ, ಯಾವ ರೀತಿಯ ಲಿಂಕ್ ಇದೆ ಇದಕ್ಕೆ, ಇದರ ಹಿಂದೆ ಯಾರಿದ್ದಾರೆ, ಆ ಎಲ್ಲ ವಿಚಾರಗಳನ್ನ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾರಾ? ಹೀಗೆ ನಿನ್ನೆ ಅವರೇ ಹೇಳಿದಂತಹ ಹೇಳಿಕೆ ಅದು ದೊಡ್ಡ ಮಟ್ಟದ ಬೆಳವಣಿಗೆ ಆಗತ್ತೆ, ಯಾರು ಊಹಿಸದ ಬೆಳವಣಿಗೆ ಆಗತ್ತೆ ಅನ್ನೋದು. ರಮೇಶ್ ಜಾರಕಿಹೊಳಿ ಏನ್ ಸಿಡಿಸ್ತಾರೆ ಗೊತ್ತಾ? ಸಂಜೆ 5 ಗಂಟೆಗೆ ಏನಾಗತ್ತೆ ಅನ್ನೋದನ್ನ ನಾವು ಈಗಲೇ ಹೇಳ್ತೀವಿ. News 18 ಕನ್ನಡಕ್ಕೆ ಸಿಕ್ಕಿದೆ ಬಲ್ಲ ಮೂಲಗಳ ಮಾಹಿತಿ. ರಮೇಶ್ ಜಾರಕಿಹೊಳಿ ಅವರು 5 ಗಂಟೆಗೆ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಹಾಗಾದ್ರೆ ಏನಾಗತ್ತೆ, ಯಾವ ವಿಚಾರವನ್ನ ಅವರು ಹೇಳ್ತಾರೆ, ಸಂಪೂರ್ಣ ಮಾಹಿತಿ News 18 ಕನ್ನಡದಲ್ಲಿ ನಾವು ಈಗಲೇ ಹೇಳ್ತೀವಿ. News 18 ಕನ್ನಡಕ್ಕೆ ಸಿಕ್ಕಿದೆ ಬಲ್ಲ ಮೂಲಗಳ ಮಾಹಿತಿ. ಸದಾಶಿವನಗರದ ನಿವಾಸಕ್ಕೆ ಬರಲಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು, ಮನೆ ಬಳಿ ದೇವರಿಗೆ ನಮಿಸಿ ಮಾಧ್ಯಮಗಳ ಮುಂದೆ ಹಾಜರಾಗುತ್ತಾರೆ. ಸದಾಶಿವನಗರದ ನಿವಾಸಕ್ಕೆ ಬರಲಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು, ಮನೆ ಬಳಿ ದೇವರಿಗೆ ನಮಿಸಿ ಮಾಧ್ಯಮಗಳ ಮುಂದೆ ಹಾಜರಾಗಲಿದ್ದಾರೆ. ಸುದ್ದಿಗೋಷ್ಠಿಯನ್ನ ನಡೆಸಿ ಸೀದಾ ಕಬ್ಬನ್ ಪಾರ್ಕ್ ಠಾಣೆಗೆ ಜಾರಕಿಹೊಳಿ ಅವರು ಬರ್ತಾರೆ. ಆ ನಂತರ ಏನಾಗತ್ತೆ, ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಮತ್ತೊಂದು ದೂರನ್ನ ನೀಡ್ತಾರೆ ರಮೇಶ್ ಜಾರಕಿಹೊಳಿ ಅವರು. ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಖುದ್ದಾಗಿ ಪೊಲೀಸ್ ಠಾಣೆಗೆ ಬಂದು ದೂರನ್ನ ನೀಡಲಿದ್ದಾರೆ ಜಾರಕಿಹೊಳಿ ಅವರು. ನಿಮ್ಗೆಲ್ರಿಗೂ ಗೊತ್ತಿದೆ ಏನ್ ವಿಚಾರ ಅಂತ ಹೇಳಿ. ಸುದ್ದಿಗೋಷ್ಠಿಯಲ್ಲಿ ದೂರು ನೀಡೋ ಮುನ್ನ ಕೆಲವು ಸಾಕ್ಷಿಗಳನ್ನ ಬಿಡುಗಡೆ ಮಾಡಲಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ. ಆ ನಂತರ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಹೋಗಿ ಅವರು ಮತ್ತೊಂದು ದೂರನ್ನ ನೀಡಲಿದ್ದಾರೆ. ಇಲ್ಲಿಯವರೆಗೂ ಕೂಡ ಸ್ವತಃ ರಮೇಶ್ ಜಾರಕಿಹೊಳಿ ಅವರು ಹೋಗಿ ದೂರನ್ನ ಕೊಟ್ಟಿಲ್ಲ, ಅವರ ಆಪ್ತರ ಮೂಲಕ ದೂರನ್ನ ಸಲ್ಲಿಸಿದ್ದಾರೆ. ಸೊ ಇವತ್ತು ಈಗ ನೇರವಾಗಿ ರಮೇಶ್ ಜಾರಕಿಹೊಳಿ ಅವರೇ ಹೋಗಿ ದೂರನ್ನ ಸಲ್ಲಿಸ್ತಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಮತ್ತೊಂದು ದೂರನ್ನ ಕೊಡ್ತಾರೆ ಜಾರಕಿಹೊಳಿ ಅವರು. ಸೊ ಖುದ್ದಾಗಿ ಪೊಲೀಸ್ ಠಾಣೆಗೆ ಹೋಗ್ತಾರೆ, ದೂರನ್ನ ಕೊಡ್ಲಿದ್ದಾರೆ. ಅದಕ್ಕಿಂತ ಮುಂಚೆ ಏನ್ ಮಾಡ್ತಾರೆ, ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ಸುದ್ದಿಗೋಷ್ಠಿಯಲ್ಲಿ ದೂರು ನೀಡುವ ಮುನ್ನ ಕೆಲವು ಸಾಕ್ಷಿಗಳನ್ನ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಯಾರಿದ್ದಾರೆ, ಇದ್ರ ಹಿಂದೆ ಏನಾಗಿದೆ, ಯಾವ್ಯಾವ ರೀತಿಯಾಗಿ ಲಿಂಕ್ ಆಗಿದೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಇವತ್ತು ಮಾಜಿ ಮಂತ್ರಿಗಳು ಬಿಚ್ಚಿಡಲಿದ್ದಾರ? ಯಾಕಂದ್ರೆ ನಿನ್ನೆ ಒಂದು ವಿಚಾರವನ್ನ ಹೇಳಿದ್ರು, ಅವರಲ್ಲಿರುವಂತಹ ಅಸ್ತ್ರ ಮುಗಿದಿದೆ, ಇನ್ನೇನಿದ್ರು ಕೂಡ ನಮ್ಮ ಆಟ ಶುರು, ನಮ್ಮಲ್ಲಿರುವಂತಹ ಅಸ್ತ್ರ ಇನ್ನು ಶುರುವಾಗತ್ತೆ ಅಂತ ಹೇಳಿ. ಸೊ ನಿನ್ನೆ ಸಂಜೆಯ ಆಡಿಯೋ ಕೂಡ ಒಂದು ಬಿಡುಗಡೆ ಆಯ್ತು, ಆ ಆಡಿಯೋದಲ್ಲಿ ನಾಯಕನ ಹೆಸರನ್ನ ಕೂಡ ಪ್ರಸ್ತಾಪ ಮಾಡಲಾಯ್ತು. ಅಲ್ಲಿವರೆಗೆ ನಮ್ಮ ಲಾಯರ್ ಏನು ಮಾತ್ರ ಬಂದರೆ, ನಾನು 4 ಗಂಟೆ 6 ಗಂಟೆ ಇನ್ನೂ ದೊಡ್ಡ ಪ್ರಮಾಣದ ಸುದ್ದಿಯನ್ನು ತಮ್ಗೆ ಹೇಳ್ತೇನೆ. ಆಡಿಯೋ ನನಗೆ ಗೊತ್ತಿಲ್ಲಪ್ಪ, ಆಡಿಯೋ ನಾನು ನೋಡಿ ನಿಮ್ಗೆ ನೋಡಿದೆ. ನಾ ಹೇಳಿದ್ದ ಹೆಣ್ಮಗು ಗ್ರಾಫಿಕ್ಕು ನಂದಲ್ಲ ಅಂತ ಅವ್ರು ಇದೆ, ನಾ ಯಾರ ಹೆಸರು ತೊಂದಿಲ್ಲ. ನಾನು ನನಗೂ ಅಷ್ಟೇ ಇದೆ, ನನಗೆ ಇನ್ನೂ 6 ಒಳಗೆ ಇನ್ನೂ ದೊಡ್ಡ ಪ್ರಮಾಣ ಹೇಳ್ತೇನೆ. ಇನ್ನು ಆಡಿಯೋದಲ್ಲಿ ಡಿಕೆ ಶಿವಕುಮಾರ್ ಹೆಸರು ಪ್ರಸ್ತಾಪ ಆಗಿದೆ. ಆಗ್ಲಿ, ಡಿಕೆ ಶಿವಕುಮಾರ್ ಹೆಸರು ಪ್ರಸ್ತಾಪ ನೋಡಿ, ನಾನು ಇನ್ನೂ ಹೇಳುದಿಲ್ಲ. ಅವನಿಗೆ ನಮ್ಮ ಹಳೆಯ ಗೆಳೆಯ,
ಡಿ ಕೆ ಶಿವಕುಮಾರ್ ಹಳೆಯ ಗೆಳೆಯ, ಅವನು ಕೆ ಪಿ ಸಿ ಅಧ್ಯಕ್ಷ ಕಂಟಿನ್ಯೂ ಆಗಬೇಕು. ನನಗತ್ತೆ ಒಂದು ರಾಜೀನಾಮೆ ಕೊಡಬಾರ್ದು, ಅವ್ನು ಒಳ್ಳೇದಾಗಬೇಕು. ಕಷ್ಟ ಸ್ವಲ್ಪ ಕೂಡಿ ಬಂದರು, ನನಗಾಗ ಅನ್ಯಾಯ ಮಾಡೋದು ಅವ್ರ ಅನ್ಯಾಯ ಆಗೋದು ನನಗೆ. ಯಾಕೆ ಒಂದು ಅಡು ಹೆಸರಾಗಿತ್ತು ಇಮ್ಮಿಡಿಯೇಟ್ ಅವರು ಅವ್ರಪ್ಪ ಅಂತ ಹೇಳಕ್ ಬರೋಲ್ಲ. ಅಡುದಲ್ಲಿ ಬಂದ ನಾಲ್ಕನೇ ವಿಡಿಯೋದಲ್ಲಿ ಸಿಡಿ ಲೇಡಿ ತನ್ನ ಕುಟುಂಬಸ್ಥರ ಬಗ್ಗೆ ಮಾತನಾಡಿದ್ಲು. ನನ್ನ ಪೋಷಕರಿಗೆ ಅಲ್ಲಿ ಜೀವ ಬೆದರಿಕೆ ಇದೆ, ಅವರಿಗೆ ರಕ್ಷಣೆ ಬೇಕು ಅಂತ ಕೇಳಿದ್ಲು, ಆ ನಂತರ ನಾನು ಬರ್ತೀನಿ ಅಂತ ಹೇಳಿ. ಆದ್ರೆ ಸಿಡಿ ಯುವತಿಗೆ ಪೋಷಕರಿಂದಲೇ ಆಹ್ವಾನ ಕೊಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಆಡುಗೋಡಿ ಟೆಕ್ನಿಕಲ್ ಸೆಲ್ ಬಳಿ ಮಾಧ್ಯಮಗಳ ಮೂಲಕ ಆಹ್ವಾನವನ್ನ ನೀಡುವಂತಹ ಸಾಧ್ಯತೆ ಕೂಡ ಇದೆ. ಟೆಕ್ನಿಕಲ್ ಸೆಲ್ ಮುಖ್ಯದ್ವಾರದಲ್ಲಿ ಆಲ್ರೆಡಿ ಪೊಲೀಸರು ಬಿಗಿ ಭದ್ರತೆಯನ್ನು ಕೈಗೊಂಡಿದ್ದಾರೆ. ಏನೆಲ್ಲ ಆಗಬಹುದು, ಯಾವ ರೀತಿಯಾಗಿ ಈ ಪ್ರಕರಣದಲ್ಲಿ ಈಗಾಗಲೇ ಬೆಳವಣಿಗೆಗಳು ನಡೀತಾ ಇದೆ ಅನ್ನೋದ ಸಂಪೂರ್ಣ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತಾ ಇದ್ದೇವೆ. SIT ವಿಚಾರಣೆ ಬಳಿಕ ಪೋಷಕರ ಮೂಲಕ ಯುವತಿಯಕ್ಕೆ ಈಗಾಗಲೇ ಆಹ್ವಾನವನ್ನ ಪೋಷಕರೇ ನೀಡುವ ಸಾಧ್ಯತೆ ಇದೆ. ಪೊಲೀಸರು ನೀಡಿರುವ ಭದ್ರತೆ ಬಗ್ಗೆ ಮಾಹಿತಿಯನ್ನ ನೀಡಲಿದ್ದಾರೆ ಪೋಷಕರು. ಕೆಲವೇ ಕ್ಷಣಗಳಲ್ಲಿ ಮಾಧ್ಯಮಗಳ ಮೂಲಕ ಹೆತ್ತವರು ಮನವಿಯನ್ನ ಕೂಡ ಮಾಡಲಿದ್ದಾರೆ. ಆಕೆಗೆ ನೀನ್ ಬರಬೇಕು ಅಂತ ಹೇಳಿ ಕೇಳಿಕೊಳ್ಳುವ ಸಾಧ್ಯತೆ ಇದೆ. ಯಾಕಂದ್ರೆ ಅವಳು ಈಗಾಗಲೇ ಆ ಒಂದು ಸಿಡಿ ಲೇಡಿ ತನ್ನ ನಾಲ್ಕನೇ ವಿಡಿಯೋದಲ್ಲಿ ನನ್ನ ಪೋಷಕರಿಗೆ ಅದರಲ್ಲೂ ಕೂಡ SIT ಅನ್ನ ಕೇಳಿಕೊಂಡು ಆಕೆ ಹೇಳಿದಾಳೆ, SIT ಅವರು ನನ್ನ ತಂದೆ ತಾಯಿಗಳಿಗೆ ಭದ್ರತೆ ಕೊಡಬೇಕು, ಬೆಂಗಳೂರಲ್ಲೇ ಇಟ್ಕೊಳ್ಬೇಕು ಅಂತ ಹೇಳಿ. ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಗೆ ಭದ್ರತೆಯನ್ನು ಒದಗಿಸಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಈಗ ತಿಳಿಸುವ ಸಾಧ್ಯತೆ ಇದೆ. ನಾಲ್ಕು ಗಂಟೆಯಿಂದ ಆರು ಗಂಟೆಗಳ ಕಾಲವನ್ನ ಕೊಟ್ಟಿದ್ದಾರೆ ಆಲ್ರೆಡಿ ರಮೇಶ್ ಜಾರಕಿಹೊಳಿ ಅವರು. ಈಗಾಗಲೇ ಒಂದಷ್ಟು ಬೆಳವಣಿಗೆಗಳಂತೂ ಕಾಣಿಸ್ತಾ ಇದೆ, ಏನೇನು ಆಗ್ತಾ ಇದೆ, ಯಾವ ರೀತಿಗೆ ಈ ಪ್ರಕರಣಗಳಲ್ಲಿ ಬೇರೆ ಬೇರೆ ತಿರುವುಗಳನ್ನ ಪಡ್ಕೊಳ್ತಾ ಇದೆ ಅಂತ ಹೇಳಿ ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಕೂಡ ಈಗ ರೆಡಿ ಇದ್ದಾರೆ. ಮೊದಲನೇದಾಗಿ ಇವತ್ತು 5 ಗಂಟೆಗೆ ಈಗಾಗಲೇ ರಮೇಶ್ ಜಾರಕಿಹೊಳಿ ಅವರು ಕೂಡ ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದಶರಥ್ ಇದ್ದಾರೆ. ಹಾಗೇನೆ ಈಗಾಗಲೇ ಒಂದ್ ಕಡೆ SIT ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಟೆಕ್ನಿಕಲ್ ಸೆಲ್ ಅಲ್ಲಿ ಸಿಡಿ ಲೇಡಿಯ ಪೋಷಕರಲ್ಲಿ. ಸೊ ಅಲ್ಲಿ ಏನಾಗಬಹುದು, ಯಾವ ರೀತಿಗೆ ಪೋಷಕರು ಏನ್ ಮಾತುಗಳನ್ನು ಕೊಡಬಹುದು, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಿಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ದಶರಥ್, ಒಂದ್ ಕಡೆ ನಿನ್ನೆನೆ ಹೇಳಿದ್ರು ಈಗಾಗಲೇ ರಮೇಶ್ ಜಾರಕಿಹೊಳಿ ಅವರು 4-6 ಗಂಟೆಗಳ ಕಾಲ ಯಾರು ಊಹಿಸದ ಬೆಳವಣಿಗೆ ಆಗುತ್ತೆ, ದೊಡ್ಡ ಮಟ್ಟದಲ್ಲಿ ಒಂದು ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದು. ಆಲ್ರೆಡಿ 4 ಗಂಟೆಯ ಸಮಯ ಇದು, ಒಂದು ರೀತಿಯ ಬೆಳವಣಿಗೆಗಳಂತೂ ಕಾಣಿಸ್ತಾ ಇದೆ. ಯಾವ ರೀತಿಯಾಗಿ ಸದಾಶಿವ ನಗರದಲ್ಲಿ ಬೆಳವಣಿಗೆಗಳು ಆಗ್ತಾ ಇದೆ, ಈಗ ಏನ್ ಆಗಬಹುದು, ಸದಾಶಿವ ನಗರದಲ್ಲಿ ಯಾವ ದೊಡ್ಡ ಮಟ್ಟದ ಬೆಳವಣಿಗೆಗೆ ಕಾರಣ ಆಗತ್ತೆ ಅಂತ ಅನ್ಸುತ್ತೆ ರಮೇಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ? ನವಿತಾ, ನಿನ್ನೆ ರಮೇಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಡೋಕ್ಕಿಂತ ಮುಂಚೆ ಎಲ್ಲ ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಂಡಿದ್ರು, ಬೇಕಾದಂತ ಸಾಕ್ಷ್ಯಗಳನ್ನ ಕಲೆ ಹಾಕಿಕೊಂಡಿದ್ರು ಅಂತ ಹೇಳೋದಕ್ಕೆ ಇವತ್ತಿನ 5 ಗಂಟೆಗೆ ಸುದ್ದಿಗೋಷ್ಠಿ ನಿಗದಿಯಾಗಿದ್ದೇ ಸಾಕ್ಷಿ ಅಂತ ಹೇಳ್ಬೋದು. ಯಾಕಂದ್ರೆ ನಿನ್ನೆಯೂ ಕೂಡ ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಂಡಿದ್ರು ಅವರು, ಯಾವೆಲ್ಲ ಸಾಕ್ಷಿಗಳನ್ನ ಹಂತ ಹಂತವಾಗಿ ರಿಲೀಸ್ ಮಾಡಬೇಕು ಅಂತ ಹೇಳಿ. ನಿನ್ನೆ ಡಿ ಕೆ ಶಿವಕುಮಾರ್ ಅವರ ಹೆಸರು ಪ್ರಸ್ತಾಪ ಆದ ನಂತರ ಸಾಕಷ್ಟು ಬೆಳವಣಿಗೆಗಳು ನಡೆದಿದೆ. ಒಂದ್ ಕಡೆ ಇವತ್ತಿ ಸ್ಪಷ್ಟನೆ ಕೊಟ್ಟಿದ್ದಾಳೆ, ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದೀಗ ಅದನ್ನು ಸುಳ್ಳು ಮಾಡಿಸುವಂತ ಬಲವಾದ ಸಾಕ್ಷಿ ಏನಾದರೂ ರಮೇಶ್ ಜಾರಕಿಹೊಳಿ ಅವರಿಗೆ ಸಿಕ್ಕಿದೆಯಾ ಅನ್ನೋ ಅನುಮಾನ ಕಾಡ್ತಾ ಇರುವಂತದ್ದು. ಯಾಕಂದ್ರೆ ಅಷ್ಟು ಕಾನ್ಫಿಡೆಂಟ್ ಆಗಿ ಇವತ್ತು 5 ಗಂಟೆಗೆ ಪ್ರೆಸ್ ಮೀಟ್ ಮಾಡಕ್ಕೆ ಹೊರಟಿರುವಂತ ರಮೇಶ್ ಜಾರಕಿಹೊಳಿ ಅವರು ಅಂತದ್ದೊಂದು ಬಲಯುತವಾದ ಬಾಂಬ್ ಅನ್ನ ತಮ್ಮ ವಿರೋಧಿಗಳ ಮುಂದೆ ಸ್ಫೋಟಿಸ್ತಾರ, ವಿರೋಧಿಗಳ ವಿರುದ್ಧ ಸ್ಫೋಟಿಸ್ತಾರ ಅನ್ನೋ ಎಲ್ಲೋ ಒಂದು ಕಡೆ ಸಾಕಷ್ಟು ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಇನ್ನೊಂದು ಕಡೆ ಇವತ್ತು ಈಗ ಮಲ್ಲೇಶ್ವರಂನ ಅಪಾರ್ಟ್ಮೆಂಟ್ ನಲ್ಲಿದ್ದಾರೆ, ಸಾಯಂಕಾಲ 5 ಗಂಟೆಗೆ ತಮ್ಮ ನಿವಾಸಕ್ಕೆ ಬರ್ತಾರೆ. ದೇವರಿಗೆ ಕೈ ಮುಗಿದ ನಂತರ ಮಾಧ್ಯಮಗಳ ಮುಂದೆ ಹಾಜರಾಗಿ ನಡೆದಿರುವಂತಹ ಎಲ್ಲ ಘಟನಾವಳಿಗಳನ್ನ ವಿವರಣೆ ಕೊಡ್ತಾರೆ, ಜೊತೆಗೆ ಕೆಲವಷ್ಟು ಪ್ರಮುಖವಾದ ಸಾಕ್ಷ್ಯಗಳನ್ನ ಮಾಧ್ಯಮಗಳ ಮುಂದೆ ಅದನ್ನ ಸಾದರ ಪಡಿಸ್ತಾರೆ. ಅದಾದ ನಂತರ ನೇರವಾಗಿ ಅದೇ ಸಾಕ್ಷಿಗಳನ್ನ ಇಟ್ಕೊಂಡು ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ತಮ್ಮ ಇಷ್ಟು ದಿನದ ಸಂಚು ರೂಪಿಸಿದ್ದಾರಾ ಅಥವಾ ಅವ್ರ ವಿರುದ್ಧ ಏನೆಲ್ಲ ನಡೆದಿದೆ, ಷಡ್ಯಂತ್ರ ನಡೆದಿದೆ ಅಂತ ಹೇಳಿ ಸಾಕಷ್ಟು ದಿನಗಳಿಂದ ಹೇಳ್ತಾ ಬಂದಿರುವಂತಹ ರಮೇಶ್ ಜಾರಕಿಹೊಳಿ ಇದೇ ಮೊದಲ ಬಾರಿಗೆ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಹಾಜರಾಗಿ ದೂರು ನೀಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಸೊ ಒಟ್ಟಾರೆ ಸಾಕಷ್ಟು ರೀತಿಯ ಬೆಳವಣಿಗೆಗಳು ನಡೀತಾ ಇದಾವೆ. ರಮೇಶ್ ಜಾರಕಿಹೊಳಿ ಅವರ ನಿವಾಸದ ಮುಂದೆ ಪೊಲೀಸ್ ಭದ್ರತೆಯು ಕೂಡ ಸಾಕಷ್ಟು ಹೆಚ್ಚಿನ ಮಟ್ಟದಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ.
ಆಗಿದೆ. ಒಟ್ಟಾರೆ ದಿನಕ್ಕೂ ಕ್ಷಣಕ್ಕೂ ತಿರುವು ಪಡೆದುಕೊಳ್ತಿರುವಂತಹ ಇಂಟರೆಸ್ಟಿಂಗ್ ಟ್ವಿಸ್ಟ್ ಗಳನ್ನ ನೀಡ್ತಾ ಇರುವಂತಹ ಈ ಪ್ರಕರಣ ಇವತ್ತು ಮತ್ತೊಂದು ಮಹತ್ವದ ಮಜಲಿಗೆ ಹೋಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇರುವಂತದ್ದು. ಇನ್ನೇನು 5 ಗಂಟೆಗೆ ರಮೇಶ್ ಜಾರಕಿಹೊಳಿ ಯಾವ ಬಾಂಬ್ ಅನ್ನ ಸ್ಫೋಟಿಸ್ತಾರೆ, ಜೊತೆಗೆ ಅದರ ಪರಿಣಾಮ ಯಾರ್ಯಾರ ಮೇಲೆ ಆಗುತ್ತೆ ಅಂತ ಹೇಳಿ ಸಾಕಷ್ಟು ಕುತೂಹಲ, ಜೊತೆಗೆ ಸಾಕಷ್ಟು ಜನ ರಮೇಶ್ ಜಾರಕಿಹೊಳಿ ಅಂತ ಚಿತ್ರ ನಟ್ಟಿರುವಂತದ್ದು. ಎಕ್ಸಾಕ್ಟ್ಲಿ, ಎಸ್ ನಿಜ. ಒಂದು ರೀತಿಯಲ್ಲಿ ಈಗ ಎಲ್ಲರ ಕುತೂಹಲ ಕೂಡ ಈಗ ರಮೇಶ್ ಜಾರಕಿಹೊಳಿ ಅವರ ನೆಟ್ಟಿದೆ. ಅದರ ಜೊತೆ ಜೊತೆಗೇನೆ ಈಗ ಆಡುಗೋಡಿಯಲ್ಲಿರುವಂತಹ ಟೆಕ್ನಿಕಲ್ ಸೆಲ್ ಅಲ್ಲಿ ಅವರ ಪೋಷಕರ ವಿಚಾರಣೆ ಕೂಡ ನಡೀತಾ ಇದೆ. ಸಿಡಿ ಲೇಡಿಯ ಪೋಷಕರ ವಿಚಾರಣೆ ಅಲ್ಲಿ ಏನಾಗುತ್ತೆ ಅನ್ನುವಂತಹ ಕುತೂಹಲ ಕೂಡ ಇದೆ. ಯಾಕಂದ್ರೆ ಅವರ ಮನೆಯವರ ಉತ್ತರ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮುನಿರಾಜು, ಈಗ ಸದ್ಯದ ಮಟ್ಟಿಗೆ ಅವರ ತಂದೆಯ ವಿಚಾರಣೆ ಮುಗ್ದಿದೆ, ಈಗಲೂ ಕೂಡ ಅವರ ಪೋಷಕರ ವಿಚಾರಣೆ, ಸಹೋದರರ ವಿಚಾರಣೆ ನಡೀತಾ ಇದೆಯಾ? ಸುತ್ತಮುತ್ತ ಯಾವ ರೀತಿಯಾದಂತಹ ವಾತಾವರಣ ಕಂಡು ಬರ್ತಾ ಇದೆ? ಅವರ ಪೋಷಕರೇ ಮಗಳಿಗೆ ನೀನು ಬಾ, ನಾವು ರಕ್ಷಣೆಯಲ್ಲಿದ್ದೀವಿ ಅನ್ನೋದನ್ನ ಹೇಳುವಂತಹ ಸಾಧ್ಯತೆ ಇದೆಯಾ? ಹೇಗೆ? ಖಂಡಿತ ನವಿತಾ, ಈಗಾಗಲೇ ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರ ಪೋಷಕರೊಂದು ವಿಚಾರಣೆ ಅಂತ್ಯಕ್ಕೆ ಬರುವಂತ ಸಾಧ್ಯತೆ ಇದೆ. ಈಗಾಗಲೇ ಹಿರಿಯ ಅಧಿಕಾರಿಗಳು ಸಹ ಒಂದು ಟೆಕ್ನಿಕಲ್ ಸೆಲ್ಗೆ ಆಗಮಿಸಿದ್ದು, ಈ ಒಂದು ವಿಚಾರಣೆಯ ಒಂದು ಸ್ವರೂಪವನ್ನ ಮತ್ತೆ ಏನೆಲ್ಲ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಪರಿಶೀಲನೆ ಮಾಡುವಂತ ಕೆಲಸವನ್ನು ಸಹ ಈಗ ಮಾಡ್ತಾ ಇರುವಂಥದ್ದು. ಬಹುತೇಕ ಅಂತಿಮ ಹಂತಕ್ಕೆ ಬಂದಿರೋದ್ರಿಂದ ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರ ಪೋಷಕರು ಒಂದು ಮಾಧ್ಯಮಗಳ ಮುಂದೆ ಒಂದು ಬರುವ ಸಾಧ್ಯತೆ ಸಹ ಈಗಾಗಲೇ ದಟ್ಟವಾಗಿರುವಂಥದ್ದು. ಯಾಕಂದ್ರೆ ಆ ಮಾಧ್ಯಮಗಳ ಮುಖಾಂತರ ಒಂದು ಯುವತಿಯನ್ನ ಕರೆಸುವಂತ ಪ್ರಯತ್ನವನ್ನ ಈಗ ಪೋಷಕರ ಕಡೆಯಿಂದ ಮಾಡಿಸೋದಕ್ಕೆ ಪೊಲೀಸರು ಒಂದು ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಅಂತೇಳಿ ಈಗ ಮಾಹಿತಿ ಸಿಕ್ಕಿರುವಂಥದ್ದು. ಅದಕ್ಕೋಸ್ಕರ ಈಗಾಗಲೇ ಏನು ಆಡುಗೋಡಿ ಟೆಕ್ನಿಕಲ್ ಸೆಲ್ ಏನಿದೆ, ಈ ಒಂದು ಸೆಲ್ ಎಂಟ್ರೆನ್ಸ್ ಮುಂಭಾಗದಲ್ಲಿ ಒಂದು ಸಾಕಷ್ಟು ಸಿದ್ಧತೆಗಳನ್ನ ಅಧಿಕಾರಿಗಳಿಗೆ ಮಾಡ್ಕೊಂಡಿದ್ದಾರೆ. ಏನು ಮಾಧ್ಯಮಗಳ ಮುಂದೆ ಬರಬೇಕಾದ್ರೆ ಒಂದು ನೂಕು ನುಗ್ಗಲು ಮತ್ತೆ ಏನು ಬೇರೆ ಒಂದು ತೊಂದರೆ ಆಗಬಾರ್ದು ಅಂತೇಳಿ ಒಂದು ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡಿ ಒಂದು ಪೊಲೀಸರನ್ನು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ನಿಯೋಜನೆ ಮಾಡಿರುವಂಥದ್ದು. ಯಾಕಂದ್ರೆ ಅವರ ತಂದೆ ತಾಯಿ ಮತ್ತೆ ಇಬ್ಬರು ಸಹೋದರರು ಸಹ ಈಗ ಮಾಧ್ಯಮಗಳ ಮುಖಾಂತರ ಒಂದು ಯುವತಿಯನ್ನ ಒಂದು ವಿಚಾರಣೆಗೆ ಹಾಜರಾಗುವಂಥದ್ದು ಮತ್ತೆ ನಾವು ಭದ್ರತೆಯಲ್ಲಿ ಇದ್ದೀವಿ, ನಮಗೆ ಯಾವುದೇ ಒಂದು ತೊಂದರೆ ಇಲ್ಲ ಅನ್ನೋ ರೀತಿ ಒಂದು ಮಾಹಿತಿಯನ್ನು ಕೊಡೋ ಸಲುವಾಗಿ ಇವತ್ತು ಅವರು ಈ ಒಂದು ಮಾಧ್ಯಮಗಳ ಮುಖಾಂತರ ಒಂದು ಮನವಿ ಮಾಡೋ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಈಗ ಪೊಲೀಸರು ಒಂದು ವ್ಯವಸ್ಥೆಯನ್ನು ಸಹ ಮಾಡಿದ್ದು. ಬಹುತೇಕ 4:30 ಒಂದು 5 ಗಂಟೆ ಸುಮಾರಿಗೆ ಈ ಅವರು ಈಗ ಇಲ್ಲಿಂದ ಒಂದು ಹೊರಗಡೆ ಬರುವಂತ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಪೊಲೀಸರು ಒಂದು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಮತ್ತೆ ಇನ್ನು ವಿಚಾರಣೆಗೆ ಅಂತಿಮ ಹಂತಕ್ಕೆ ಬಂದಿದೆ ಅಂತೇಳಿ ಈಗ ಒಂದು ಮಾಹಿತಿ ಸಿಕ್ಕಿದೆ. ಯಾಕಂದ್ರೆ ಬೆಳಗ್ಗೆ ಸುಮಾರು 9:30 ಒಂದು ವಿಚಾರಣೆ ನಡೀತಾ ಇರೋದ್ರಿಂದ 5 ಗಂಟೆ ಸುಮಾರಿಗೆ ಒಂದು ವಿಚಾರಣೆ ಅಂತ್ಯ ಆಗುತ್ತೆ ಅಂತೇಳಿ ಈಗ ಒಂದು ಮಾಹಿತಿ ಬಂದಿರೋದ್ರಿಂದ ಬಹುತೇಕ ಇನ್ನು ಕೆಲವೇ ಕ್ಷಣಗಳಲ್ಲಿ ಒಂದು ಅಂತಿಮ ವಿಚಾರಣೆಯನ್ನು ಮುಗಿಸಿ ಅವರನ್ನ ಇಲ್ಲಿ ಮಾಧ್ಯಮಗಳ ಮುಖಾಂತರ ಯುವತಿಯನ್ನ ಕರೆಸೋದಕ್ಕೆ ಮತ್ತೆ ಅವ ಒಂದು ಮನವಿಯನ್ನ ಸಲ್ಲಿಸೋದಕ್ಕೆ ಬೇಕಾದಂತ ಒಂದು ತಯಾರಿಗಳನ್ನ ಪೊಲೀಸರು ಮಾಡಿಕೊಂಡಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಯುವತಿ ತಾಯಿ ಮತ್ತೆ ಅವರ ಸಹೋದರ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿಕೊಂಡು ಆ ನಂತರ ಇಲ್ಲಿ ಹಾಜರುಪಡಿಸುವಂತ ಸಾಧ್ಯತೆ ಇದೆ. ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್. ಹಾಗಾಗಿ ದಶರಥ್ ಕೂಡ ಮಾಹಿತಿಯನ್ನು ಕೊಟ್ಟರು, ಥ್ಯಾಂಕ್ ಯು ಸೋ ಮಚ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ.